ಜಿಹಾದಿಗಳು ಇದ್ರು. ಏನಿವತ್ತು ಇಷ್ಟೊಂದು ಜನ ಸೇರ್ಕೊಂಡ್ಬಿಟ್ಟಿದ್ರ? ದೇಶಕ್ಕೆ ತುಂಬಾ ಬರೀ ಟುಕ್ಡೆ ಟುಕ್ಡೆ ಗ್ಯಾಂಗ್ ಅವರು, ದೇಶಕ್ಕೆ ತುಂಬಾ ಬರೀ ಅರ್ಬನ್ ನಕ್ಸಲ್ಸ್, ದೇಶಕ್ಕೆ ತುಂಬಾ ಬರೀ ಜಿಹಾದಿಗಳೇ ತುಂಬಿಕೊಂಡಿದಾರಲ್ಲ. ನಾವು 300-400 ಜನ ಇದ್ದಾಗೆ ನಮ್ಮನ್ನ ಮ್ಯಾನೇಜ್ ಮಾಡೋದಕ್ಕೆ ಸರ್ಕಾರಕ್ಕೆ ಬಹಳ ಕಷ್ಟ ಆಗ್ತಿತ್ತು. ಈಗ ಇಷ್ಟೊಂದು ಜನರ ಟೆನ್ಷನ್ ಒಟ್ಟಿಗೆ ಕೊಟ್ಬಿಟ್ರೆ ಸರ್ಕಾರ ಪಾಪ ಪ್ಯಾನಿಕ್ ಆಗ್ಬಿಟ್ಟಿದೆ, ಹೌದಲ್ವಾ? ಸ್ಲಮ್ಮಲ್ಲಿ ಮನೆ ಉದುರಿಸಿದ್ರೆ, ಮನೆ ಬೆಂಗಳೂರಲ್ಲಿ ಸ್ಲಮ್ಮಲ್ಲಿ ಇದ್ದ ಒಂದಿಷ್ಟು ಮನೆಗಳನ್ನ ಕೆಡವಿದ್ರು. ಆ ಮನೆಗಳನ್ನ ಕೆಡಬಾರದು ಅನ್ನೋದು ಕೂಡ ಸಂವಿಧಾನದಲ್ಲಿದೆ, ಅದು ಕೂಡ ಅವರ ಹಕ್ಕು. ಪ್ರತಿಭಟನೆ ಮಾಡಿದವರಿಗೆ ಗೊತ್ತೇ ಇಲ್ಲ. ನಮ್ಮ ಸಂದೇಶ ಎಲ್ಲಿವರೆಗೂ ತಲುಪಬೇಕು? ದಯವಿಟ್ಟು ನೀವು ಕುತ್ಕೋಬೇಕು. ವಿಚಾರಗಳನ್ನ ಮಾತಾಡ್ತಾ ಇದ್ದಾರೆ, ವಿಚಾರಗಳನ್ನ ನಮಗೆ ತಿಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಕೇಂದ್ರದಲ್ಲಿರುವಂತ ಬಿಜೆಪಿ ಸರ್ಕಾರ ಅವರು ತರಬೇಕು ಅಂತ ಹೊರಟಿರುವಂತ ಕಾನೂನನ್ನ ವಾಪಸ್ ತೆಗೆಯುವವರೆಗೂ ನಾವು ಈ ಹೋರಾಟ ಬಿಡಲ್ಲ ಅನ್ನೋ ಮಾತನ್ನ ನಾವಿಲ್ಲಿ ಹೇಳ್ಬೇಕಾಗುತ್ತೆ. ಏನೇ ಬರಲಿ, ನಾವು ಒಗ್ಗಟ್ಟಾಗಿರ್ತೀವಿ, ನಾವು ಒಂದಾಗಿರ್ತೀವಿ. ಇವೆಲ್ಲ ಮಾಡ್ಲಿಕ್ಕೆ ಈ ದೇಶದಲ್ಲಿ ನಿಮ್ ಕೈಯಲ್ಲಿ ಆಗಲ್ಲ, ಆಗಲ್ಲ ಅನ್ನೋದನ್ನ ನಾವು ಹಿಂಪಾಲಿಸ್ಕೊಂಡು ಅಹಿಂಸೆ ಮೂಲಕ ನಿಮ್ಮನ್ನ ಕೂಡ ಓಡಿಸ್ತೀವಿ ಅನ್ನೋ ಸಂದೇಶವನ್ನ ಕೊಡ್ಬೇಕಾಗುತ್ತೆ. ಬಂಧುಗಳೇ, ಆತ್ಮಧೈರ್ಯ ಇವು ನಮಗೆ ಬೇಕಾಗಿರೋದು. ನಾವು ಒಂದಾಗಿರ್ಬೇಕು, ಒಕ್ಕಟ್ಟಿಂದ ಇರ್ಬೇಕು. ನಮ್ಮನ್ನ ಯಾರ ಕೈಯಲ್ಲಿ ಏನು ಮಾಡ್ಲಿಕ್ಕಾಗಲ್ಲ, ಅದ್ರ ಬಗ್ಗೆ ಯಾರು ಚಿಂತೆ ಮಾಡಬೇಡಿ. ಪ್ರಜಾಪ್ರಭುತ್ವದಲ್ಲಿ ನೀವೇ ರಾಜರು, ಅವರೆಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ. ನಾವು ನಿಮ್ಮ ಸೇವಕರು ಮಾತ್ರ, ನಾವು ರಾಜರಲ್ಲ, ನೀವು ರಾಜರು. ಇದನ್ನ ಅರ್ಥ ಮಾಡ್ಕೋಬೇಕು ನೀವು. ಅಲ್ಲಿಂದ ರಾಜರನ್ನ ಪ್ರಜೆ ಪ್ರಶ್ನೆ ಮಾಡೋದು ಸಂವಿಧಾನ ಅಲ್ಲ ಅನ್ನೋದನ್ನ ನಾವು ಹೇಳ್ಬೇಕಾಗುತ್ತೆ. ನೀವು ಮತ ಚಲಾಯಿಸಿ ನೀವು ನನ್ನನ್ನ ಶಾಸಕರು ಮಾಡಿದ್ಮೇಲೆ ನಾನು ನಿಮ್ಮನ್ನ ನೀವ್ ಯಾರು ಅಂತ ಕೇಳಬಹುದಾ? ಸಾಧ್ಯವಿಲ್ಲ. ಸ್ವಲ್ಪ ಸಮಾಧಾನವಾಗಿರಿ. ಇನ್ನೂ ಮಾತಾಡೋರು ಬರ್ತಾ ಇದ್ದಾರೆ, ವಿಚಾರಗಳನ್ನ ತಿಳ್ಕೊಳ್ಳೋಣ. ನಮ್ಮನ್ನ ಯಾರ ಕೈಯಲ್ಲೂ ಮುಟ್ಟಕ್ಕಾಗಲ್ಲ, ಏನ್ ತಲೆ ಕೆಡಿಸ್ಕೋಬೇಡಿ. ಆದ್ರೆ ವಿಚಾರಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಸಂವಿಧಾನ ಏನು, ಸಂವಿಧಾನ ಏನ್ ಹಕ್ಕನ್ನ ನಮಗ್ ಕೊಡುತ್ತೆ, ಈ ದೇಶದಲ್ಲಿ ನಾವ್ ಯಾರು, ಇದನ್ನ ನಾವು ಅರ್ಥ ಮಾಡ್ಕೊಂಡಾಗ ಮಾತ್ರ ಈ ಹೋರಾಟಕ್ಕೆ ಗೆಲುವು ಬರ್ಲಿಕ್ಕೆ ಸಾಧ್ಯವಾಗೋದು. ದಯವಿಟ್ಟು ನೀವೆಲ್ಲ ಪಾಪ ತುಂಬಾ ಜನ ಅಲ್ಲೆಲ್ಲ ನಿಂತಿರೋರು, ದಯವಿಟ್ಟು ಕುತ್ಕೊಳ್ಳಿ, ಕುತ್ಕೊಳ್ಳಿ. ಯಾಕಂದ್ರೆ ನಾವು ಕುಟ್ಟು, ನಾವು ಒಬ್ರಾದ್ರೂ ಸರಿ, ಇಬ್ಬರಾದ್ರೂ ಸರಿ, 1,000 ಆದ್ರೂ ಸರಿ, 2,000 ಆದ್ರೂ ಸರಿ, ಎಷ್ಟೇ ಜನ ಆದ್ರೂ ಸರಿ, ಇದು ಪ್ರತಿಭಟನೆ, ಇದು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಅನ್ನೋದು ನಾವಿಲ್ಲಿ ಹೇಳ್ತಾ ಇದ್ದೀವಿ. ಬಹುಶಃ ಇದನ್ನ ಅರ್ಥ ಮಾಡ್ಕೊಂಡು ನೀವೆಲ್ಲ ಶಾಂತಿಯುತವಾಗಿ ಕೂತ್ಕೊಳ್ಳಿ. ಈಗ ನಮ್ಮನ್ನ ಉದ್ದೇಶಿಸಿ ಮೌಲಾನ ಮಕ್ಸೂದ್ ಇಮ್ರಾನ್ ನಮ್ಮನ್ನ ಮಾತಾಡಿಸ್ತಾರೆ. ಜನಾಬ್ ಮೌಲಾನ ಮಕ್ಸೂದ್ ಇಮ್ರಾನ್ ಸರ್, ಇನ್ನೂ 4-5 ಜನ ಇದ್ದಾರೆ, ಇನ್ನೂ ಮಾತಾಡೋರು ಇದ್ದಾರೆ, ಬೇರೆ ಬೇರೆ ವಿಚಾರಗಳು ಬರುತ್ತೆ, ಸ್ವಲ್ಪ ತಾಳ್ಮೆ ಇರಲಿ. ನಿಕಾಲ ಕರ ರೋಶನಿ ಲಾನೆ ಕೆ ಲಿಯೆ ಹಮ್ನೆ ಹಮಾರೆ ಇಸ್ ಮೊಬೈಲ್ ಫೋನ್ ಕೋ ಜಲಾ ಕೆ ತುಮಹಾರೆ ಲಿಯೆ ರೋಶನಿ ದಿಖಾ ರಹೆ ಆಪ್ನೆ ಏಕ್ ಕಾಲಾ ಕಾನೂನ್ ಬನಾಯಾ ಹೈ ಆಪ್ ಇಸ್ ಕಾಲೆ ಕಾನೂನ್ ಸೆ ನಿಕಲ್ ಕೆ ಏಕ್ ಅಂಧೇರಾ ವಾಲಾ ಕಾನೂನ್ ಬನಾಯಾ ಹೈ ಇಸ್ ಕಾನೂನ್ ಸೆ ನಿಕಲ್ ಕೆ ಆಪ್ ರೋಶನಿ ವಾಲೆ ಕಾನೂನ್ ಮೇ ಆ ಜಾಯಿಯೆ ಹೈ आज से 70 सुनी मंदिर में इबादत करें, आप अपने गुरुद्वारे में आप इबादत करें, रास्ते में आते हैं तो आप इंडियन हैं, आप भारतीय हैं, आप यहां के रहने वाले वासी हैं, एक दूसरे से गले लगाने वाले. टैक्सी चालक
ಚಿಕ್ಕ ಚಿಕ್ಕ ಉದ್ಯಮಗಳನ್ನು ನಡೆಸ್ತಾ ಇರ್ತಕ್ಕಂಥವ್ರು ಇರ್ಬೋದು, ವ್ಯಾಪಾರಿಗಳಿರ್ಬೋದು, ಸೊರ ಮಾಡಿಕೊಡೋರಿರ್ಬೋದು, ಪಂಚರ್ ಹಾಕುವವರು ಇರ್ಬೋದು, ಗುಜರಿ ವ್ಯಾಪಾರದವರು ಇರ್ಬೋದು. ರಾಷ್ಟ್ರಗಳಾದಾಗ ಪಾಕಿಸ್ತಾನ ಮುಸಲ್ಮಾನ್ ರಾಷ್ಟ್ರ ಅಂತ ನಿರ್ಮಾಣ ಆದಾಗ ಆ ಮುಸಲ್ಮಾನ್ ರಾಷ್ಟ್ರಕ್ಕೆ ನಾವು ಕೇಸರಿ ಬಿಳಿ ಹಸಿರು ಧ್ವಜವನ್ನು ಹಿಡಿದು ಮೆರವಣಿಗೆ. ಸ್ನೇಹಿತರೆ, ಈ ದೇಶದ ಚರ್ಚೆಯ ಕ್ರಮ ಹೇಗಾಗಿದೆ? ಪಾರ್ಲಿಮೆಂಟ್ನಲ್ಲಿ ಕಳೆದ ಸೆಷನ್ ನಲ್ಲಿ ಎಲ್ಲ ವಿರೋಧ ಪಕ್ಷಗಳು, ಅಕ್ಕ ನಿರ್ಮಲಕ್ಕ, ನೀವು ನೀರುಳ್ಳಿ ಬೆಳ್ಳುಳ್ಳಿ ತಿನ್ನದೇ ಇರಬಹುದು, ಎಂಪೈರ್ ಹೋಟ್ಲಲ್ಲಿ ಮಾಡುವ ಬಿರಿಯಾನಿಗೂ ನೀರುಳ್ಳಿ ಬೇಕು, ಸದಾನಂದ ದೇವರ ಪಕೋಡಕ್ಕೂ ನೀರುಳ್ಳಿ ಬೇಕು, ಶೋಭಕ್ಕ ಯಡಿಯೂರಪ್ಪ ತಿನ್ನೋ ಮಸಾಲೆ ದೋಸೆ ಪಲ್ಲೆಗೂ ನೀರುಳ್ಳಿ ಬೇಕು, ಕ್ರಿಶ್ಚಿಯನ್ರ ಕೋಳಿ ಸಾರಿಗೂ ನೀರುಳ್ಳಿ ಬೇಕು, ಗೌಡ್ರ ಮಟನ್ ಮಸಾಲಕ್ಕೂ ನೀರುಳ್ಳಿ ಬೇಕು, ದಲಿತರು ಮಾಡೋ ಕೋಳಿ ಸಾರಿಗೂ ನೀರುಳ್ಳಿ ಬೇಕು, ಕರಾವಳಿಯಲ್ಲಿ ಮಾಡ್ತಕ್ಕಂತ ಮೀನು ಪಲ್ಲೆಕ್ಕೂ ಸಹಿತ ನೀರುಳ್ಳಿ ಬೇಕು. ಅಂದ್ರೆ ದೇಶದ ಶೇಕಡ 96% ಜನ ನೀರುಳ್ಳಿ ತಿಂತಾರೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅನ್ನುವ ಧರ್ಮ ಭೇದಗಳಿಲ್ಲದೆ ನೀರುಳ್ಳಿಯನ್ನು ತಿಂತಾರೆ. ಆದ್ರೆ ನಿರ್ಮಲಕ್ಕ, ನೀವು ಗಂಟಲು ಕರಿತದೆ ಅಂತ ಹೇಳಿ ಕಾಪ್ ಸಿರಪ್ ತಗೊಳಕ್ ಆಯುರ್ವೇದಿಕ್ ಅಂಗಡಿಗೆ ಹೋದ್ರೆ ಅಲ್ಲಿ ಕೂಡ ಸಿರಪ್ ಅಲ್ಲೂ ಸಹಿತ ನೀರುಳ್ಳಿ ಬೆಳ್ಳುಳ್ಳಿ ಇರುತ್ತೆ ನಿರ್ಮಲಕ್ಕ. ಇದು ಅರ್ಥ ಆಗಬೇಕಲ್ಲ, ಇದು ಅರ್ಥ ಆಗಬೇಕಲ್ಲ. ಇವರಿಗೆ ಅರ್ಥ ಆಗ್ತಾ ಇಲ್ಲ. ಸ್ನೇಹಿತರೆ, ಒಂದು ವಿಚಾರವನ್ನ ಸ್ಪಷ್ಟ ಮಾಡಿಕೊಳ್ಳೋಣ. ಈ ದೇಶದಲ್ಲಿ ಪ್ರತಿಭಟನೆಗಳು ನಡೀತಾ ಇದೆ. ನಾನು ಬೆಂಗಳೂರಿನ ಈ ಪೊಲೀಸರಿ ಈ ಕರ್ನಾಟಕ ಮಾತೆ ಯಾವಾಗ್ಲೂ ಹಮ್ ಸಬ್ ಏಕ್ ಹೇ ನಾವೆಲ್ಲರೂ ಒಂದು ಅನ್ನೋ ಸ್ಲೋಗನ್ ಮೂಲಕ ನಾನು ಕಾರ್ಯಕ್ರಮದ ಭಾಷಣಗಳನ್ನ ಪ್ರಾರಂಭ ಮಾಡ್ತಿದ್ದೆ. ಇವತ್ತು ವಂದೇ ಮಾತರಂ ಜಯ ಭಾರತ ಜನನಿಯ ತನುಜಾತೆ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಬೆಳಿಗ್ಗೆ ನಿನ್ನೆ ಉಡುಪಿಯ ಕಾರ್ಯಕ್ರಮವನ್ನ ಮುಗಿಸ್ಕೊಂಡು ಬರುವಾಗ ಮಂಗಳೂರಿನ ಏರ್ಪೋರ್ಟ್ನಲ್ಲಿ ಅಪ್ಪಟ ದೇಶ ಪ್ರೇಮಿಯೊಬ್ರು ಸಿಕ್ಕಿದ್ರು. ಅವ್ರ ಅಪ್ಪಟ ದೇಶ ಪ್ರೇಮಿ ಅಂತ ಹಣೆ ಮೇಲೆ ಲೇಬರ್ ಬರ್ಕೊಂಡ್ಬಿಟ್ಟವ್ರೆ, ದೇಶ ಪ್ರೇಮ ಅವ್ರಿಗೆ ಮಾತ್ರ ಪೇಟೆಂಟ್ ತಗೊಂಡ್ಬಿಟ್ಟವ್ರೆ ಅಂತವ್ರೊಬ್ರು ಸಿಕ್ಕಿದ್ರು. ಆ ಮಹಾನುಭಾವರು ಪೋಸ್ಟ್ ಕಾರ್ಡ್ ಅನ್ನೋ ಒಂದು ಹೆಸರಲ್ಲಿ ನಮ್ಮಂತ ಯಂಗ್ಸ್ಟರ್ಗಳು, ನಿಮ್ಮಂತ ಮಕ್ಕಳು, ನಿಮ್ಮಂತವ್ರ ಮಕ್ಕಳು ಎಲ್ಲರನ್ನು ಹಾದಿ ತಪ್ಪಿಸ್ತಿದ್ರು. ಯಾವ ರೇಂಜಿಗೆ ಹಾದಿ ತಪ್ಪಿಸೋದು ಇವ್ರ ಕೆಲಸ ಆಗಿತ್ತು ಅಂತ ಅಂದ್ರೆ, ನೆನ್ನೆ ಹಮ್ ಚೀನ್ ಕೆ ಲೇಂಗೆ, ಅರೆ ಮೋದಿ ಸುನ್ ಲೇ, ಅರೆ ಶತ್ರು ಸುನ್ ಲೇ, ಹರ್ ಹಿಂದೂ ಬೋಲ್ ಲೇ, ಹರ್ ಮುಸ್ಲಿಂ ಬೋಲ್ ಲೇ, ಹರ್ ಇಸಾಯಿ ಬೋಲ್ ಲೇ, ಯೆ ಆರ್ ಎಸ್ ಎಸ್ ಏ, ಯೆ ಮಧುಬಾದ್ ಸೇ, ಯೆ ಬಿಜೆಪಿ ಸೇ, ಜರ ಜೋರ್ ಸೆ ಬೋಲ್ ಲೋ, ಹರ್ ಮರ್ದ ಭಿ ಬೋಲ್ ಲೇ, ಹರ್ ಔರತ್ ಬೋಲ್ ಲೇ, ಹರ್ ಬಚ್ಚಿ ಬೋಲ್ ಲೇ, ಹರ್ ಬುಡಾ ಭಿ ಬೋಲ್ ಲೇ, ಯೆ ಗಾಂಧಿ ವಾಲಿ, ಅಂಬೇಡ್ಕರ್ ವಾಲಿ, ಕುವೆಂಪು ವಾಲಿ, ಬಸವಣ್ಣ ವಾಲಿ, ಯೆ ಕನಕದಾಸ್ ವಾಲಿ, ಯೆ ಗೌರಿ ವಾಲಿ, ದಾಭೋಲ್ಕರ್ ವಾಲಿ, ಪನ್ಸಾರ್ ವಾಲಿ, ನೌಶೀನ್ ವಾಲಿ, ಜಲೀಲ್ ವಾಲಿ, ನಜೀಬ್ ವಾಲಿ, ಮೆಮುಲಾ ಭಿ ಬೋಲಾ, ಹಮ ಲೇಕೆ ರಹೇಗೇ, ಯೆ ಹಕ್ ಹಮಾರಿ, ಅರೆ ತುಮ ನಾ ದೋಗೆ, ತುಮ ಪುಲಿಸ್ ಬುಲಾವೋ, ತುಮ ಕಂಡೆ ಮಾರೋ, ತುಮ ಗೋಲಿ ಡಾಲೋ, ತುಮ ಕರ್ಫ್ಯೂ ಡಾಲೋ, ಹಮ ಲೇಕೆ ರಹೇಗೆ, ಯೆ ಹಕ್ ಹಮಾರಿ, ಹಮ ಛೀನ್ ಕೆ ಲೇಂಗೆ, ಅರೆ ತುಮ ನಾ ದೋಗೆ, ಆಜಾದ್ ದೇಶ್ ಮೇ, ಗುಲಾಮ್ ಜಿಂದಾಬಾದ್. ಮೋದಿಯ ಕೇಂದ್ರ ಸರ್ಕಾರ, ಆರ್ ಎಸ್ ಎಸ್ನ ಕೇಂದ್ರ ಸರ್ಕಾರ, ಮನುವಾದಿ ಕೇಂದ್ರ ಸರ್ಕಾರ, ಸಿಎಎ ಎನ್ಆರ್ಸಿ ಎನ್ಪಿಆರ್ ಅನ್ನುವಂಥ ಕರಾಳ ಕಾಯ್ದೆಗಳನ್ನು ಜನರ ಮೇಲೆ ಹೇರಕ್ಕೆ ಹೊರಟಿದೆ. ಫಸ್ಟ್ ಆಫ್ ಆಲ್,
ದೇಶದಲ್ಲಿ ಜಿ ಡಿ ಪಿ ಆ ಮೂರು ದೇಶಕ್ಕಿಂತ ಕೆಳಗೆ ಬಿದ್ದೋಗಿದೆ. ಪ್ರತಿದಿನ ಹೆಣ್ಮಕ್ಳು 80-90 ಹೆಣ್ಮಕ್ಳ ಮೇಲೆ ಲಿಂಚಿಂಗು ರೇಪು ದೇಶದಲ್ಲಿ ಆಗ್ತಿದೆ. ಉದ್ಯೋಗ ಕೇಳಿದ್ರೆ ಪ್ರಧಾನಿಯವರು ಪಕೋಡ ಮಾರಿ ಅಂತಾರೆ. ಉದ್ಯೋಗ ಇಲ್ಲ, ನಿರಕ್ಷರಸ್ತೆ ಇದೆ, ಇರೋ ಬರೋ ಕಂಪ್ನಿಗಳನ್ನೆಲ್ಲ ಮಾರು ಹಾಕ್ತಿದ್ದಾರೆ. ಬಿ ಎಸ್ ಎನ್ ಎಲ್ ಮಾರು ಹಾಕಿದ್ದಾರೆ, ಎಲ್ ಐ ಸಿ ಮಾರು ಹಾಕ್ತಿದ್ದಾರೆ, ಬೆಮ್ ಎಲ್ 28% ಸೇಲ್ ಮಾಡಿದ್ದಾರೆ. ಈ ಥರ ಇರೋ ಪರಿಸ್ಥಿತಿನಲ್ಲಿ ಇವರು ಎನ್ ಆರ್ ಸಿ ಸಿ ಎ ಎನ್ ಪಿ ಆರ್ ಅನ್ನುವಂಥ ಸಂವಿಧಾನಕ್ಕೆ ವಿರೋಧ, ಕಾನೂನಿಗೆ ವಿರೋಧವಾದಂಥ ಕಾಯ್ದೆಗಳನ್ನು ತಂದಿದ್ದಾರೆ. ಜನರನ್ನು ಡಿವೈಡ್ ಮಾಡುವಂಥ ಕಾಯ್ದೆಗಳನ್ನ ತಂದಿದ್ದಾರೆ. ಫಸ್ಟ್ಲಿಜನ್ ಸಿಟಿಸನ್ ಅಂತ ಅಂದರೆ ಆತ ಹಿಂದೂ ಆಗಿರಲಿ, ಮುಸ್ಲಿಂ ಆಗಿರಲಿ, ಕಪ್ಪಗಿರಲಿ, ಬೆಳ್ಳಗಿರಲಿ, ಅವನ್ನೆಲ್ಲಾದರೂ ಹುಟ್ಟಿರಲಿ, ಯಾವುದೇ ಭೇದ ಭಾವ ಇರಲ್ಲ. ಈಗ ನನಗೆ ಒಂದೊಟ್ಟು ನಿಮಗೇನಾದರೂ ಎರಡೊಟ್ಟಿದೆಯೇ, ಅಥವಾ ನಾನು ಮಾತಾಡ್ತಿದ್ದೀನಿ ಅಂತ ನನಗೇನಾದರೂ ಎರಡೊಟ್ಟು ನಿಮಗೇನಾದರೂ ಒಂದೊಟ್ಟಿದೆಯೇ? ಒನ್ ವೋಟ್ ಫಾರ್ ಒನ್ ಪರ್ಸನ್ ಅಂದರೆ ಯಾವ ಧರ್ಮದ ಭೇದ ಭಾವ ಇಲ್ಲ ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಸಿಟಿಸನ್ಶಿಪ್ ಕೊಡೋದಕ್ಕೂ ಯಾವ ಧರ್ಮದ ಭೇದ ಭಾವ ಇರಕೂಡ್ದು ಅಂತ. ಬಟ್ ಈ ಸಾಹೇಬರು ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟಿನ ಮೂಲಕ ಆರು ಸಮುದಾಯಗಳಿಗೆ ಮತ್ತೆ ಇದರ ಸಿಟಿಸನ್ಶಿಪ್ಪನ್ನು ಕೊಡೋದಕ್ಕೆ ಹೊರಟಿದ್ದಾರೆ. ಅದು ಸಂವಿಧಾನಕ್ಕೆ ವಿರೋಧವಾಗಿ 5 ವರ್ಷ ಇದನ್ನು ಮಾಡಿ ಕೊಡ್ತಿದ್ದಾರೆ. ಹಿ ಈಸ್ ನಾಟ್ ನೋಯಿಂಗ್ ದಟ್ ಇವ್ರಿಗೆ ಅರ್ಥ ಆಗ್ತಿಲ್ಲ ಅಥವಾ ಇವ್ರು ಓದಿಲ್ವೋ ಗೊತ್ತಿಲ್ಲ. ಸುಪ್ರೀಂ ಕೋರ್ಟ್ ಮತ್ತು ಕೇಶವಾನಂದ ಭಾರತಿ ನಡುವೆ ಒಂದು ಕಾನ್ಸ್ಟಿಟ್ಯೂಷನಲ್ ಬೆಂಚಲ್ಲಿ ಒಂದು ಜಡ್ಜ್ಮೆಂಟ್ ಬಂದಿದೆ. ಆ ಜಡ್ಜ್ಮೆಂಟ್ ಹೇಳುತ್ತೆ, ನೀವು ಸರ್ಕಾರ ಯಾವುದೇ ಕಾಯ್ದೆ ಯಾವುದೇ ಕಾನೂನು ತಂದರೂ ಕೂಡ ಸಂವಿಧಾನದ ಮೂಲ ಆಶಯವಾದಂಥ ಜಾತ್ಯತೀತತೆ, ಸಮಾನತೆ ಇದು ಯಾವುದಕ್ಕೂ ಧಕ್ಕೆ ಆಗಬಾರ್ದು ಅಂತ. ಫಸ್ಟ್ ಪಾಯಿಂಟ್ ಜಾತ್ಯತೀತತೆಗೆ ಅವರು ಧಕ್ಕೆ ತಂದಿದ್ದಾರೆ. ಅಂದರೆ ಒಂದು ರಿಲೀಜಿಯನನ್ನು ಹೊರಗಡೆ ಇಟ್ಟು ಸಿಟಿಸನ್ಶಿಪ್ ಕೊಡ್ತಾ ಇರುವಂಥದ್ದು, ಕಾನೂನಿನ 4 ಪಿಲ್ಲರ್ಗಳಿಗೆ ಮಾಡ್ತಾ ಇರುವಂಥ 4 ಮೂಲ ಆಶಯ ಏನಿದೆ ಅದಕ್ಕೆ ಮಾಡ್ತಾ ಇರುವಂಥ ಧಕ್ಕೆ. ಸೊ ದಿಸ್ ಇಸ್ ಅನ್ಕಾನ್ಸ್ಟಿಟ್ಯೂಷನಲ್. ಆ್ಯಂಡ್ ಎನ್ ಪಿ ಆರ್ ತರೋ ಮೂಲಕ, ಎನ್ ಆರ್ ಸಿ ತರೋ, ಎನ್ ಪಿ ಆರ್ ತರೋ ಮೂಲಕ ದೇಶದ ಬೊಕ್ಕಸವನ್ನು ಖಾಲಿ ಮಾಡ್ತಿದ್ದೀರಾ. ಒಂದು ಅಸ್ಸಾಂ ರಾಜ್ಯಕ್ಕೆ 1,600 ಕೋಟಿ ರೂಪಾಯಿ ಖರ್ಚಾಗಿದೆ ಅಂದ್ರೆ ಡೂ ಯು ಎವರ್ ಇಮ್ಯಾಜಿನ್ ಇಡೀ ಇಂಡಿಯಾಗೆ ಎಷ್ಟು ಖರ್ಚಾಗುತ್ತೆ ಅಂತ? 50,000 ಜನರನ್ನ ಅಲ್ಲಿ ಉಪಯೋಗಿಸ್ಕೊಂಡಿದ್ದೀರಾ ನೀವು ಅಸ್ಸಾಂ. ಇಡೀ ದೇಶಕ್ಕೆ ಎಷ್ಟಾಗುತ್ತೆ ಲೆಕ್ಕ ಹಾಕ್ಕೊಳ್ಳಿ, ಎಲ್ಲಿಂದ ತರ್ತೀರಿ ಸ್ವಾಮಿ? ಫೈನ್, ನೀವು ಬೊಕ್ಕಸನ ಎಲ್ಲಿಂದನೋ ಹೊಡೆದು ಯಾರ್ದಾದ್ರು ಬಾಯಿ ಹೊಡೆದು ಯಾವ್ದಾದ್ರು ಕಾರ್ಪೊರೇಟ್ ಕಂಪನಿಗಳಿಂದ ತಗೊಂಡ್ ಬಂದು ಕೊಡ್ತೀರಾ? ವಾಟ್ ಅಬೌಟ್ ಈ ಜನರು? ಈ ಜನರ ಬಗ್ಗೆ ಯಾರು ಉತ್ತರ ಕೊಡ್ತಾರೆ? ಒಂದು ಪಹಣಿಯನ್ನ ಹೊಂದಿಸ್ಕೊಳ್ಳೋದಕ್ಕೆ ಮಿನಿಮಮ್ 1,000 ರೂಪಾಯಿ ಖರ್ಚಾಗುತ್ತೆ. ನಾನೊಬ್ಳು ರೈತನ ಮಗಳು, ನನಗೆ ಗೊತ್ತು, ನನ್ನ ಹತ್ರ ಜಮೀನಿದ್ದು ಪಹಣಿ ಮಾಡ್ಕೊಳ್ಳೋಕೆ ಅಷ್ಟು ಖರ್ಚಾಗುತ್ತೆ. ಸೊ 1971 ಮುಂಚಿನ ಡಾಕ್ಯುಮೆಂಟ್ ಬೇಕಂತೆ. ಆ ಡಾಕ್ಯುಮೆಂಟ್ ತಗೊಂಬರೋದಕ್ಕೆ, ಆ ಡಾಕ್ಯುಮೆಂಟನ್ನು ತಗೊಂಬರೋದಕ್ಕೆ ಇವ್ರುಗಳೆಲ್ಲ ದುಡ್ಡು ಎಲ್ಲಿಂದ ತಗೊಂಡು ಬರಬೇಕು? ದೇಶದಲ್ಲಿ 70% ಜನ ಅವತ್ತು ದುಡಿದು ಅವತ್ತು ತಿಂದು ಅವತ್ತು ಬದುಕುವಂಥವ್ರು ತಮ್ಮ ಕೆಲಸ ಬಿಟ್ಟು ಕ್ಯೂನಲ್ಲಿ ನಿಲ್ಬೇಕು ಅಪ್ರೂವ್ ಮಾಡ್ಕೊಳಕ್ಕೆ, ನಾನು ಇಂಡಿಯನ್ ಅಂತ. ಸಾಹೇಬ್ರೇ, ಒಂದು ಕೆಲಸ ಮಾಡೋಣ, ನಮ್ಮ ಜನ ಡಾಕ್ಯುಮೆಂಟ್ ಕೊಡೋದು ಬೇಡ, ಮತ್ತೆ ನೀವು ಹೇಳ್ದಾಗೆ ಪ್ರೂವ್ ಆಗುತ್ತೆ ದೇಶದವ್ರಲ್ಲಿ ಭಾರತೀಯರಲ್ದೇ ಇರೋರು ಇಲ್ಲಿ ಇರೋದು ಬೇಡ. ಒಂದು ಕೆಲಸ ಮಾಡೋಣ, ನಾವು ಒಂದು ಹನಿ ರಕ್ತ ಕೊಡ್ತೀವಿ, ನೀವು ಒಂದು ಹನಿ ರಕ್ತ ಕೊಟ್ಬಿಡಿ, ಡಿ ಎನ್ ಎ ಚೆಕ್ ಮಾಡಿಸ್ಬಿಡೋಣ. ಯಾರು ಮೂಲ ನಿವಾಸಿಗಳು, ಯಾರು ಈ ದೇಶದವರು, ಯಾವ ಹೊರಗಿಂದ ಚಳಿ ತಡ್ಕೊಳಕ್ಕಾಗದೆ ಬಂದ ಆರ್ಯರು ಅನ್ನೋದು ಗೊತ್ತಾಗತ್ತೆ. ಅನ್ಕಾನ್ಸ್ಟಿಟ್ಯೂಷನಲ್ ಆಗಿ ಒಂದು ಸಮುದಾಯವನ್ನು ದ್ವಿತೀಯ ದರ್ಜೆಯ ಪ್ರಜೆಗಳನ್ನಾಗಿ ಮಾಡೋದಕ್ಕೆ, ನಿಮ್ಮ ವೋಟ್ ಬ್ಯಾಂಕ್ ರಾಜಕೀಯಕ್ಕೆ, ನಿಮ್ಮ ಹಿಂದೂ ರಾಷ್ಟ್ರದ ಪರಿಕಲ್ಪನೆಯನ್ನು ಪೂರ್ತಿ ಮಾಡ್ಕೊಳ್ಳೋದಕ್ಕೆ ಈ ತರಹದ ಗಿಮಿಕ್ಗಳನ್ನು ಮಾಡಬೇಡಿ. ಹಿಂದೂ ಮುಸಲ್ಮಾನರನ್ನು ಒಡೆದಾಕ್ಬೇಡಿ. ಹಿಂದೂಗಳು ಅಂದರೆ ಯಾರು ಗೊತ್ತಾ? ಹಿಂದೂಗಳು ಅಂದರೆ ಯಾರು ಗೊತ್ತಾ? ಯಾವ ಹೊತ್ತಿನಲ್ಲಿ ಅಯ್ಯಪ್ಪನ ಮಾಲೆ ಹಾಕ್ಕೊಂಡಿದ್ರು ಕೂಡ ಅಜಾನ್ ಆದ ತಕ್ಷಣ ಮೈಕನ್ನು ಆಫ್ ಮಾಡಿ ಅಜಾನ್ ಮಾಡೋದಕ್ಕೆ ಅನುವು ಮಾಡ್ಕೊಡ್ತಾರಲ್ಲ, ಅಂತ ಹಿಂದೂಗಳಿರುವಂತ ದೇಶ ಇದು. ಬಿಸಿ ಬಿಸಿ ತಿಂಡಿಗಳು ರೆಡಿ ಆದ ತಕ್ಷಣ ತಗೊಂಡೋಗಿ ಪಕ್ಕದ ಮನೆ ಮುಸಲ್ಮಾನರಿಗೆ ಕೊಡ್ತಾರಲ್ಲ, ಅಂತ ಹಿಂದೂಗಳಿರೋ ದೇಶ ಇದು. ಯಾರಾದ್ರೂ ಬಿದ್ರೆ ಯಾವ ಧರ್ಮ ಯಾವ ಜಾತಿ ಅಂತ ನೋಡಿದ್ರೆ ಅದನಿಗೆ ನೀರು ಕುಡಿಸಿ ಫಸ್ಟ್ ಏಡ್ ಮಾಡಿ ಆರೈಕೆ ಮಾಡ್ತಾರಲ್ಲ, ಅಂತ ದೇಶ ಇದು ಸ್ವಾಮಿ. ಈ ದೇಶದಲ್ಲಿ ಜಾತಿ ಧರ್ಮದ ಗಲಭೆಗಳನ್ನ ತಂದಾಕಿ ಜಾತಿ ಧರ್ಮದ ಹೆಸರಲ್ಲಿ ಡಿವೈಡ್ ಮಾಡಿ ನಿಮ್ಮ ಪಾಲಿಟಿಕ್ಸ್ನ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ದೇಶನ ಯಾಕೆ ಸ್ವಾಮಿ ಹಾಳು ಮಾಡ್ತಿದ್ದೀರಾ? ಭಾರತ ದೇಶನ ಇಡೀ ಪ್ರಪಂಚ ಈ ಕಡೆ ತಿರುಗಿ ನೋಡೋದು ಚಂದ್ರಯಾನಕ್ಕೆ ಮೊದಲು ನೌಕೆ ಕಳಿಸಿದ್ವಿ ಅಂತ ಅಲ್ಲ, ಅಣುಬಾಂಬ್ ತಯಾರಿಕೆಯಲ್ಲಿ ನಾವು ಫಸ್ಟು ಅಂತಾನೂ ಅಲ್ಲ. ಈ ದೇಶದಲ್ಲಿ ಎಲ್ಲ ಸಮುದಾಯದವರು ಒಟ್ಟಿಗಿದ್ದಾರೆ, ಹಿಂದೂ ಮುಸ್ಲಿಂ ಕ್ರೈಸ್ತ ಪಾರಸಿಕ ಜೈನ ಎಲ್ಲರೂ ಒಟ್ಟೊಟ್ಟಿಗಿದ್ದಾರೆ ಅಂತ ಸ್ವಾಮಿ. ಇದನ್ನ ಹೀಗೆ ಇರೋದಕ್ಕೆ ಬಿಡಿ. ರವೀಂದ್ರನಾಥ್ ಟ್ಯಾಗೂರ್, ಕುವೆಂಪು, ಗಾಂಧಿ, ಅಂಬೇಡ್ಕರ್ ಇವರೆಲ್ಲರೂ ಕಂಡಿರೋ ಕನಸನ್ನ ನನಸು ಮಾಡೋದು ಬಿಟ್ಟು ದೇಶ ಒಡಿತಿದ್ದೀರಲ್ಲ ಸ್ವಾಮಿ. ನಿಮ್ಮ ಆತ್ಮ ಸಾಕ್ಷಿಗೆ ಅಥವಾ ನೀವು ನಂಬಿರೋ ದೇವರು ಅದನ್ನು ಪ್ರಶ್ನೆ ಮಾಡ್ಕೊಳ್ಳಿ. ನಿಮ್ಮನ್ನು ಯಾರು ಕ್ಷಮಿಸೋದಿಲ್ಲ. ನೀವು ಕಾನ್ಸ್ಟಿಟ್ಯೂಷನ್ನು
ಜೊತೆಗೆ ಇಲ್ಲಿ ಮನುಷ್ಯರ ಮನಸ್ಸುಗಳನ್ನ ಒಡಿತಿದ್ದೀರಾ, ನಿಮಗೆ ಖಂಡಿತವಾಗ್ಲೂ ಕ್ಷಮಾಪಣೆ ಅನ್ನೋದೇ ಇಲ್ಲ.